ಸರ್ವಶ್ರೇಷ್ಠ ಗುರಿ ದೇವರ ಮಹಿಮೆಯನ್ನು ಪ್ರಚುರಪಡಿಸುವಂತಹದ್ದಾಗಿದೆ ಶಾಲೋಮ್ ಈ ದಿನದ ಧ್ಯಾನಕ್ಕಾಗಿ ತಮ್ಮೆಲ್ಲರಿಗೂ ಕ್ರಿಸ್ತ ಯೇಸುವಿನ ಸುಮಧುರ ನಾಮದಲ್ಲಿ ಸ್ವಾಗತ ದೇವರ ಮಹಿಮೆಯಿಲ್ಲದೆ ಎಲ್ಲ ಬರೇ ಶೂನ್ಯ ದೇವರ ಮಹಿಮೆಗಾಗಿಯೇ ಪ್ರತಿಯೊಂದು ಸೃಷ್ಟಿಯಾಗಲಿ ಸೃಷ್ಟಿವಸ್ತು ಇವಾಗಲಿ ಸೃಷ್ಟಿಕರ್ತನ ಮಹಿಮೆಗಾಗಲಿಯೇ ಜೀವಿಸುವಂಥದ್ದೇ ಜೀವನದ ಒಂದು ಮುಖ್ಯ ಗುರಿಯಾಗಿದೆ ವಾಟ್ ಈಸ್ ಗಾಡ್ಸ್ ಗ್ಲೋರಿ ದೇವರ ಮಹಿಮೆ ಎಂದರೆ ಏನು ಹಿಯರ್ ಇಟ್ ಸೇಯಿಂಗ್ ದಟ್ ಎವ್ರಿ ಲಿವಿಂಗ್ ಕ್ರೀಚರ್ ಹ್ಯಾಸ್ ಟು ಲಿವ್ ಟು ಫಾರ್ ದ ಗ್ಲೋರಿ ಆಫ್ ಗಾಡ್ ವಾಟ್ ಈಸ್ ಗಾಡ್ಸ್ ಗ್ಲೋರಿ ದೇವರ ಮಹಿಮೆ ಎಂದರೆ ಏನು ಇಟ್ ಈಸ್ ದ ಎಸೆನ್ಸ್ ಆಫ್ ಹಿಸ್ ನೇಚರ್ ಆತನ ಗುಣ ಸ್ವಭಾವದ ಒಂದು ತಿರುಳು ಅಥವಾ ತತ್ವದ ಮೂರ್ತಿ ದೇವರ ತತ್ವಗಳು ಈತನ ತತ್ವವು ಒಂದೇ ತಂದೆಯ ತತ್ವವು ಈತನ ತತ್ವವು ಒಂದೇ ಅಂತಹ ಕ್ರಿಸ್ತನು ಜೀಸಸ್ ಕ್ರೈಸ್ಟ್ ಹಿಮ್ ಸೆಲ್ಫ್ ಇಸ್ ಗಾಡ್ಸ್ ಗ್ಲೋರಿ ಒಂದು ಎರಡನೇದು ದ ವೆಯ್ಟ್ ಆಫ್ ಎಸ್ ಇಂಪಾರ್ಟೆನ್ಸ್ ಆತನ ಪ್ರಾಮುಖ್ಯತೆಯ ಭಾರ ಅಥವಾ ತೂಕ ವೆಯ್ಟ್ ದ ರೇಡಿಯನ್ಸ್ ಆಫ್ ಇಸ್ ಸ್ಪ್ಲೆಂಡರ್ ಆತನ ಪ್ರಭಾವದ ಪ್ರಕಾಶ ದ ಡೆಮಾನ್ಸ್ಟ್ರೇಷನ್ ಆಫ್ ಇಸ್ ಪವರ್ ಆತನ ಪರಾಕ್ರಮದ ಪ್ರದರ್ಶನ ದ ಆಟ್ಮಾಸ್ಫಿಯರ್ ಆಫ್ ಇಸ್ ಪ್ರೆಸೆನ್ಸ್ ಆತನ ಪ್ರಸನ್ನತೆಯ ವಾತಾವರಣ ಇದಿಷ್ಟು ದೇವರ ಮಹಿಮೆ ಗಾಡ್ಸ್ ಗ್ಲೋರಿ ಗಾಡ್ಸ್ ಗ್ಲೋರಿ ಇಸ್ ದ ಎಕ್ಸ್ಪ್ರೆಷನ್ ಆಫ್ ಹಿಸ್ ಗುಡ್ನೆಸ್ ಆತನ ಒಳ್ಳೆಯತನದ ಒಂದು ಪ್ರಕಟಣೆ ಏ ದೇವರ ಮಹಿಮೆ ಗಾಡ್ ಇಸ್ ಎ ಗುಡ್ ಗಾಡ್ ಆ್ಯಂಡ್ ಹಿಸ್ ಗುಡ್ನೆಸ್ ನೀಡ್ಸ್ ಟು ಬಿ ರಿವೀಲ್ಡ್ ಆತನು ಒಳ್ಳೆಯ ದೇವರು ಆತನ ಆ ಒಳ್ಳೆಯತನವನ್ನು ಪ್ರಕಟಿಸುವುದೇ ದೇವರಿಗೆ ಮಹಿಮೆ ತರುವಂತಹದ್ದಾಗಿದೆ ಈ ದೇವರ ಮಹಿಮೆ ಎಲ್ಲಿದೆ ವೇರ್ ಈಸ್ ದ ಗ್ಲೋರಿ ಆಫ್ ಗಾಡ್ ಚೆಸ್ಟ್ ಲುಕ್ಕರ ನಿಮ್ಮ ಸುತ್ತಮುತ್ತಲು ಕಣ್ಣನ್ನು ಹಾಯಿಸಿ ನೋಡಿ ಹೊರಗೆ ಪ್ರಪಂಚಲ್ಲಿ ಸುತ್ತಮುತ್ತಲು ಕಣ್ಣನ್ನು ಹಾಯಿಸಿ ನೋಡಿ

ಎಷ್ಟು ಖುಷಿಯಾಗ್ತದೆ ದೇವರು ಉಂಟು ಮಾಡಿರೋ ಸೃಷ್ಟಿಯನ್ನು ನೋಡಿದ್ರೆ ಯು ಗೋ ಇನ್ ಟು ದ ನೇಚರ್ ಹೊರಗೆ ಹೋಗಿ ಪ್ರಕೃತಿ ಸೌಂದರ್ಯನ ಸವಿರಿ ಗಾಡ್ ಹಸ್ ಗಿವನ್ ಎಸ್ ಅ ಬ್ಯೂಟಿಫುಲ್ ಯೂನಿವರ್ಸ್ ಟು ಲಿವ್ ಇನ್ ನಮಗೆ ಉತ್ತಮವಾದ ಒಂದು ಸೃಷ್ಟಿಯನ್ನು ಕೊಟ್ಟಿದ್ದಾನೆ ಪರಿಸರವನ್ನು ಕೊಟ್ಟಿದ್ದಾನೆ ವಾತಾವರಣವನ್ನು ಕೊಟ್ಟಿದ್ದಾನೆ ನಾವು ದೇವರ ಸೃಷ್ಟಿಯಲ್ಲಿ ಒಂದು ಅದ್ಭುತವಾದ ಸೃಷ್ಟಿ ಇದು ಬೇರೆ ಸೊ ಜಸ್ಟ್ ಲುಕ್ ಅರೌಂಡ್ ನಿಮ್ಮ ಸುತ್ತಮುತ್ತಲೂ ನೋಡಿ ಎವ್ರಿಥಿಂಗ್ ದಟ್ ಗಾಡ್ ಕ್ರಿಯೇಟೆಡ್ ಫ್ರಮ್ ಅ ಮೈಕ್ರೋಸ್ಕೋಪಿಕ್ ಲಿವಿಂಗ್ ಆರ್ಗ್ಯಾನಿಸಮ್ ಲೈಕ್ ಅಮೀಬಾ ಒಂದು ಸೂಕ್ಷ್ಮ ದರ್ಶಕದ ಮೂಲಕ ನೋಡುವಂಥ ಜೀವಿಗಳು ಅಮೀಬಾ ಅಂಥ ಜೀವಿಗಳಿಂದ ಹಿಡಿದು ಟು ಅ ವಾಸ್ಟ್ ಮಿಲ್ಕಿ ವೇ ಆಕಾಶದಲ್ಲಿ ಕಂಡು ಬರುವಂತಹ ಆ ಮಿಲ್ಕಿ ವೇ ಅಂತ ಏನು ಹೇಳ್ತೀವಿ ಗ್ಯಾಲಾಕ್ಸಿ ಆಫ್ ಸ್ಟಾರ್ಸ್ ಆ ಒಂದು ಸಪ್ತ ಋಷಿ ಮಂಡಲ ಇವೆಲ್ಲವನ್ನು ನೋಡಿದಾಗ ಇಸ್ ಇಟ್ ಮ್ಯಾನ್ ಮೇಡ್ ಇಟ್ ಈಸ್ ಗಾಡ್ ಮೇಡ್ ಹೀ ಕ್ರಿಯೇಟೆಡ್ ಎವ್ರಿಥಿಂಗ್ ಅದು ಆತನ ಸೃಷ್ಟಿ ಸಾಗರವೋ ಗುಡ್ಡವೋ ಪರ್ವತವೋ ಕಾಡು ಮೇಡು ಜನ ಎಲ್ಲ ದೇವರ ಸೃಷ್ಟಿ ಅದ್ಭುತವಾದ ಸೃಷ್ಟಿ ಅದ್ಭುತ ಸ್ವರೂಪ ಸೊ ಸಣ್ಣ ಆ ಸೂಕ್ಷ್ಮ ಜೀವಿಗಳಿಂದ ದೊಡ್ಡ ಆ ಮಿಲ್ಕಿ ವೇ ಅಥವಾ ಸನ್ಸೆಟ್ ಟು ದ ಸ್ಟಾರ್ಸ್ ಸೂರ್ಯಾಸ್ತಮದಿಂದ ಆ ನಕ್ಷತ್ರಗಳವರೆಗೂ ಸೂರ್ಯ ಮುಳುಗುವುದು ಎಂಥ ಭವ್ಯ ದಿವ್ಯವಾದ ಸೃಷ್ಟಿ ಹಾಗೂ ನಕ್ಷತ್ರಗಳು ಆಕಾಶದ ಆ ನಕ್ಷತ್ರಗಳು ದೇವರ ಭವ್ಯವಾದ ಸೃಷ್ಟಿ ಸ್ಟಾಮ್ಸ್ ಬಿರುಗಾಳಿ ಚಂಡಮಾರುತ ಸೈಕ್ಲೋನ್ಸ್ ಟಾರ್ನೆಡೋಸ್ ಎಲ್ಲ ದೇವರ ಸೃಷ್ಟಿ ಆಕಾಶದಿಂದ ಅದ್ಭುತವಾದ ವಿಭಿನ್ನವಾದ ವಿಚಿತ್ರವಾದ ರೀತಿಯಲ್ಲಿ ಬರುತ್ತವೆ ಸೀಸನ್ಸ್ ಕಾಲಗಳು ಸಮ್ಮರ್ ವಿಂಟರ್ ರೈನಿ ಮಾನ್ಸೂನ್ ಆ್ಯಂಡ್ ಸ್ಪ್ರಿಂಗ್ ಇವೆಲ್ಲ ಋತು ಬದಲಾವಣೆ ಸೀಸನ್ಸ್ ಡೇ ಅಂಡ್ ನೈಟ್ ಹಗಲು ರಾತ್ರಿ ದಿನ ಇದು ಕೂಡ ದೇವರ ಒಂದು ಸೃಷ್ಟಿ ಹೀಗಿರುವಾಗ ನಾವು ಆ ಸೃಷ್ಟಿಯಲ್ಲೇ ದೇವರ ಮಹಿಮೆಯನ್ನು ಪ್ರಚುರಪಡಿಸಬೇಕಾಗಿದೆ ಕೀರ್ತನೆ ಹತ್ತೊಂಬತ್ತನೇ ಅಧ್ಯಾಯ ಒಂದನೇ ವಚನದಲ್ಲಿ ಸತ್ಯವೇದ ಹೀಗೆ ಹೇಳುತ್ತದೆ ಸತ್ಯವೇದದಲ್ಲಿ ಹೆವೆನ್ಸ್ ಡಿಕ್ಲೇರ್ ದ ಗ್ಲೋರಿ ಆಫ್ ಗಾಡ್ ದ ಸ್ಕೈಸ್ ಪ್ರೊಕ್ಲೇಮ್ ದ ವರ್ಕ್ ಆಫ್ ಇಸ್ ಹ್ಯಾಂಡ್ಸ್ ಹೆವೆನ್ಸ್ ಡಿಕ್ಲೇರ್ ದ ಗ್ಲೋರಿ ಆಫ್ ಗಾಡ್ ದ ಸ್ಕೈಸ್ ಪ್ರೊಕ್ಲೇಮ್ ದ ವರ್ಕ್ಸ್ ಆಫ್ ಹಿಸ್ ಹ್ಯಾಂಡ್ಸ್ ಚರಿತ್ರೆಯ ಪ್ರತಿ ಹಂತದಲ್ಲೂ ದೇವರು ತನ್ನ ಜನರಿಗೆ ತನ್ನ ಮಹಿಮೆಯನ್ನು ತೋರ್ಪಡಿಸಿದ್ದಾನೆ ಗಾಡ್ ಹ್ಯಾಸ್ ರಿವೀಲ್ಡ್ ಹಿಸ್ ಗ್ಲೋರಿ ಇನ್ ಎವ್ರಿ ಸ್ಟೇಜಸ್ ಆಫ್ ಹಿಸ್ಟ್ರಿ ಏದೇನು ತೋಟದಿಂದ ಪ್ರಾರಂಭವಾಗಿ ಎಷ್ಟು ಸುಂದರವಾದ ಏದೇನು ತೋಟವನ್ನು ಆತನು ಸೃಷ್ಟಿ ಮಾಡಿಕೊಟ್ಟು ಮನುಷ್ಯನಿಗೆ ತನ್ನ ಮಹಿಮೆಯನ್ನು ಪ್ರಕಟಿಸಿದನು ಇನ್ ದ ಗಾರ್ಡನ್ ಆಫ್ ಈಡೇನ್ ಹಿ ಫಸ್ಟ್ ರಿವೀಲ್ ಹೆಸ್ ಗ್ಲೋರಿ ಮೋಷೆಗೆ ಆತನ ಮಹಿಮೆಯನ್ನು ಸಿನಾಯ್ ಪರ್ವತದ ಮೇಲೆ ಒಂದು ಅಗ್ನಿಯ ಒಂದು ಬುಷ್ ಬರ್ನಿಂಗ್ ಬುಷ್ ಪೊದೆಯಲ್ಲಿ ಅಗ್ನಿಮಯವಾಗಿ ಮೋಡದ ರೀತಿಯಲ್ಲಿ ಅಗ್ನಿಮಯವಾಗಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದ್ದನು ಇನ್ ದ್ಯಾಬರ್ನ್ಯಾಕಲ್ ಆ ಗುಡಾರಗಳಲ್ಲಿ ಆರಾಧಿಸುತ್ತಿದ್ದಂಥ ಗುಡಾರಗಳಲ್ಲಿ ಆತನ ಮಹಿಮೆಯನ್ನು ದೇವರು ತೋರ್ಪಡಿಸ್ತಿದ್ದ ಇನ್ ಟೆಂಪಲ್ ದೇವಾಲಯಗಳಲ್ಲಿ ಆ ಮಂಜೂಷದ ಮೂಲಕ ಮಹಿಮೆಯನ್ನು ತೋರ್ಪಡಿಸುತ್ತಿದ್ದ ಈಗ ಪ್ರೆಸೆಂಟ್ಲಿ ದೇವರ ಮಹಿಮೆ ಸಭೆಯ ಮೂಲಕ ಚರ್ಚ್ ಹೀ ಈಸ್ ರಿವೀಲಿಂಗ್ ಹಿಸ್ ಗ್ಲೋರಿ ಇವೆಲ್ಲ ದೇವರ ಮಹಿಮೆಯನ್ನು ಪ್ರಕಟಪಡಿಸುವಂಥ ಸನ್ನಿವೇಶಗಳು ದಟ್ಟನೆ ಮೋಡ ಉರಿಯುವ ಅಗ್ನಿ ಗುಡುಗು ಆವಿ ಪ್ರಕಾಶಮಾನವಾದ ಬೆಳಕು ಈ ವಿಧಗಳಲ್ಲಿ ದೇವರು ತನ್ನನ್ನು ತಾನು ಪ್ರಕಟಿಸಿಕೊಂಡಿದ್ದಾನೆ ದೇವರ ಮಹಿಮಾ ಪ್ರಭಾವ ಪ್ರಕಾಶಮಾನವಾದ ತೇಜಸ್ಸು ಬೆಳಕನ್ನು ಇದು ಪ್ರಕಾಶಮಾನವಾದ ತೇಜಸ್ಸು ಅಥವಾ ಬೆಳಕನ್ನು ನೀಡುತ್ತದೆ ದೇವರ ಮಹಿಮಾ ಪ್ರಭಾವ ಗಾಡ್ಸ್ ಗ್ಲೋರಿ ಪ್ರೊವೈಡ್ಸ್ ಆಲ್ ಲೈಟ್ ನೀಡೆಡ್

ಜೀಸಸ್ ಕ್ರೈಸ್ಟ್ ಹಿಸ್ ಸನ್ ಆತನ ಮಗನಾದ ಯೇಸು ಕ್ರಿಸ್ತನಲ್ಲಿ ದೇವರ ಮಹಿಮೆ ಕಂಡುಬರುತ್ತದೆ ಬಿಕಾಸ್ ಹೀ ಈಸ್ ದ ಲೈಟ್ ಆಫ್ ದ ವರ್ಲ್ಡ್ ಆತನೇ ಲೋಕಕ್ಕೆ ಬೆಳಕಾಗಿರುವುದರಿಂದ ಇಹ ಲೋಕದ ಬೆಳಕಾಗಿ ದೇವರದ ಸ್ವಭಾವವನ್ನು ಬೆಳಗಿಸುತ್ತಾನೆ ದ ಬೈಬಲ್ ಸೇಸ್ ದ ಸನ್ ಆಫ್ ರೇಡಿಯನ್ಸ್ ಆಫ್ ಗಾಡ್ಸ್ ಗ್ಲೋರಿ ಇಬ್ರಿಯರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಮೂರನೇ ವಚನದಲ್ಲಿ ಹೀ ಈಸ್ ರೇಡಿಯನ್ಸ್ ಆಫ್ ದ ಗ್ಲೋರಿ ಆಫ್ ಗಾಡ್ ಆ್ಯಂಡ್ ದ ಎಕ್ಸಾಕ್ಟ್ ಇಂಪ್ರಿಂಟ್ ಆಫ್ ಹಿಸ್ ನೇಚರ್ ಆ್ಯಂಡ್ ಹೀ ಅಪ್ಹೋಲ್ಡ್ಸ್ ದ ಯೂನಿವರ್ಸ್ ಬೈ ದ ವರ್ಡ್ ಆಫ್ ಹಿಸ್ ಪವರ್ ಈತನು ದೇವರ ಪ್ರಭಾವದ ಪ್ರಕಾಶವೂ ಆತನ ತತ್ವದ ಮೂರ್ತಿಯು ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು ಪಾಪವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ ಎಂದು ವಾಕ್ಯ ಹೇಳುತ್ತದೆ ಯೋಹಾನ ಒಂದನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಹೀಗೆ ಹೇಳ್ತದೆ ದ ವರ್ಡ್ ಬಿಕೇಮ್ ಫ್ಲೆಷ್ ಅಂಡ್ ಮೇಡ್ ಹಿಸ್ ಡ್ವೆಲಿಂಗ್ ಅಂಡ್ ವಿ ಹ್ಯಾವ್ ಸೀನ್ ದಿಸ್ ಗ್ಲೋರಿ ಗ್ಲೋರಿ ಆಸ್ ದ ಓನ್ಲಿ ಸನ್ ಫ್ರಮ್ ದ ಫಾದರ್ ಫುಲ್ ಆಫ್ ಗ್ರೇಸ್ ಅಂಡ್ ಟ್ರೂತ್ ಆ ವಾಕ್ಯವೆಂಬುವನು ನರಾವತಾರ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ನಾವು ಆತನ ಮಹಿಮೆಯನ್ನು ನೋಡಿದೆವು ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ ಜೀಸಸ್ ಕ್ರೈಸ್ಟ್ ಇಸ್ ದ ಟ್ರೂ ಗ್ಲೋರಿ ಆಫ್ ಗಾಡ್ ತಂದೆಯ ಏಕೈಕ ಮಹಿಮೆ ಎಂದರೆ ಆತನ ಮಗನಾದ ಯೇಸು ಕ್ರಿಸ್ತನೇ ಗಾಡ್ಸ್ ಇನ್ಹೆರೆಂಟ್ ಗ್ಲೋರಿ ಹಿ ಪೊಸಸ್ ಗಾಡ್ಸ್ ಇನ್ಹೆರೆಂಟ್ ಗ್ಲೋರಿ ಬಿಕಾಸ್ ಹೀಸ್ ಸಿ ಈಗ ಸೂರ್ಯನಿಗೆ ನಾವು ಬೆಳಕು ಬಿಡ್ತೀವಿ ಅಂದರೆ ಆಗಲ್ಲ ಸೂರ್ಯನಿಗೆ ಬೆಳಕು ಹಿಡಿತೀವಿ ಅಂದರೆ ಆಗುತ್ತಾ ಸೂರ್ಯನೇ ತೇಜೋಮಯನಾದ ಕೋಟಿ ಸೂರ್ಯ ಪ್ರಕಾಶವುಳ್ಳ ಆ ದೇವ್ರಗೆ ನಾವು ಇನ್ಯಾವ ಬೆಳಕನ್ನು ಆ್ಯಡ್ ಮಾಡೋಕ್ಕಾಗಲ್ಲ ಸೊ ವಿ ಕೆನಾಟ್ ಆ್ಯಡ್ ಎನಿಥಿಂಗ್ ಟು ಹಿಸ್ ಗ್ಲೋರಿ ಜಸ್ಟ್ ಇಟ್ ಈಸ್ ಇಂಪಾಸಿಬಲ್ ಟು ಆ್ಯಡ್ ಎನಿಥಿಂಗ್ ಟು ಸನ್ಲೈಟ್ ಸಿಮಿಲರ್ಲಿ ವಿ ಕೆನಾಟ್ ಆ್ಯಡ್ ಎನಿಥಿಂಗ್ ಟು ಹಿಸ್ ಗ್ಲೋರಿ ಸೂರ್ಯನಿಗೆ ಬೆಳಕು ನೀಡಲು ಹೇಗೆ ಸಾಧ್ಯವಿಲ್ಲವೋ ಅದೇ ರೀತಿ ಮಗನಾದ ಏಸು ಕ್ರಿಸ್ತನಿಗೆ ಆ ತಂದೆಯ ಮಹಿಮೆ ಹೊಂದಿದ ಈ ಕ್ರಿಸ್ತನಿಗೂ ನಾವು ಇನ್ಯಾವ ರೀತಿಯಲ್ಲೂ ನಾವು ಮಹಿಮೆ ಪಡಿಸಲು ಸಾಧ್ಯವಿಲ್ಲ ಆದರೆ ನಮ್ಮ ಜೀವಿತ ಆತ ಕೊಟ್ಟಿರುವ ಜೀವಿತ ಆತನನ್ನು ಮಹಿಮೆ ಪಡಿಸಲು ಮೀಸಲಾಗಿಡಬೇಕು ಎಂದೇ ಹೇಳುತ್ತಿದೆ ಬಟ್ ವಿ ಆರ್ ಕಮಾಂಡೆಡ್ ಏನಂತ ಅಫ್ಕೋರ್ಸ್ ವಿ ಕೆನಾಟ್ ಆ್ಯಡ್ ಟು ಹಿಸ್ ಗ್ಲೋರಿ ಬಟ್ ನಮಗೆ ಆಜ್ಞೆ ನೀಡಿದ್ದಾನೆ ದೇವರು ಏನಂತ ವಿ ಹ್ಯಾವ್ ಟು ರೆಕಗ್ನೈಸ್ ಇಸ್ ಗ್ಲೋರಿ ನಿಮಗೆ ಒಂದು ಗ್ಲೋರಿಗೆ ಆ್ಯಡ್ ಮಾಡೋಕ್ಕಾಗಲ್ಲ ಗೊತ್ತು ಸಾಧ್ಯನೇ ಇಲ್ಲ ಸೂರ್ಯಂಗೆ ಯಾರಾದರೂ ಬೆಳಕು ತುಂಬಕ್ಕಾಗತ್ತಾ ಸಾಧ್ಯ ಇಲ್ಲ ಆದರೆ ಯು ನೀಡ್ ಟು ರೆಕಗ್ನೈಸ್ ಇಸ್ ಗ್ಲೋರಿ ಆತನ ಮಹಿಮೆಯನ್ನು ಗುರುತಿಸಿರಿ ಎರಡನೇದಾಗಿ ಆನರ್ ಇಸ್ ಗ್ಲೋರಿ ಆತನ ಮಹಿಮೆಯನ್ನು ಗೌರವಿಸಿರಿ ಮೂರನೇದು ಡಿಕ್ಲೇರ್ ಇಸ್ ಗ್ಲೋರಿ ಆತನ ಮಹಿಮೆಯನ್ನು ಪ್ರಕಟಪಡಿಸಿರಿ ರಿಫ್ಲೆಕ್ಟ್ ಹಿಸ್ ಗ್ಲೋರಿ ಆತನ ಮಹಿಮೆಯನ್ನು ಪ್ರತಿಬಿಂಬಿಸಿರಿ ಆ್ಯಂಡ್ ಲಿವ್ ಫಾರ್ ಹಿಸ್ ಗ್ಲೋರಿ ಆತನ ಮಹಿಮೆಗೋಸ್ಕರ ಜೀವಿಸಿರಿ ಇಷ್ಟು ಮಾಡಲೇಬೇಕಂತೆ ನಾವು ಸೋ ದ ಬೈಬಲ್ ಸೇಸ್ ದಾಟ್ ಎವ್ರಿ ಲಿವಿಂಗ್ ಕ್ರೀಚರ್ ಆನ್ ಅರ್ತ್ ದೇವರ ಸೃಷ್ಟಿಯಲ್ಲಿ ಹೇಗೆ ತನ್ನ ಮಹಿಮೆ ಪ್ರಕಟವಾಗ್ತದೋ ನಾವು ಕೂಡ ದೇವರ ಸೃಷ್ಟಿಯಾಗಿರೋದ್ರಿಂದ ವಿ ನೀಡ್ ಟು ಲಿವ್ ಫಾರ್ ಹಿಸ್ ಗ್ಲೋರಿ ಬಿಕಾಸ್ ವಿ ಓವ್ ಹಿಮ್ ಎವ್ರಿ ಆನರ್ ಆತನಿಗೆ ನಾವು ಸಕಲ ಘನ ಮಾನ ಮಹಿಮೆ ಆತನಿಗೆ ಸಲ್ಲಬೇಕಾಗ್ತದೆ ನಮ್ಮ ಕಡೆಯಿಂದ ಯು ಆರ್ ವರ್ದಿ ಆರ್ ಲಾರ್ಡ್ ಆ್ಯಂಡ್ ಗಾಡ್ ಟು ರಿಸೀವ್ ಗ್ಲೋರಿ ಆ್ಯಂಡ್ ಆನರ್ ಆ್ಯಂಡ್ ಪಾವರ್ ಫಾರ್ ಯು ಕ್ರಿಯೇಟೆಡ್ ಆಲ್ ಥಿಂಗ್ಸ್ ಆ್ಯಂಡ್ ಬೈ ಯ್ ವಿಲ್ ದೇ ವೆ ಕ್ರಿಯೇಟೆಡ್ ಆ್ಯಂಡ್ ಹ್ಯಾವ್ ದಿಯರ್ ಬೀಯಿಂಗ್ ಪ್ರಕಟಣೆ ನಾಲ್ಕು ಹನ್ನೊಂದನೆಯ ವಚನ ಹೀಗೆ ಹೇಳ್ತದೆ ಕರ್ತನೇ ನಮ್ಮ ದೇವರೇ ನೀನು ಪ್ರಭಾವ ಮಾನ ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಸರ್ವ ಸೃಷ್ಟಿಯೇ ದೇವರಿಗೆ ಮಹಿಮೆ ಗಾನ ಮಾನ ತರಬೇಕಾಗಿದೆ ಸರ್ವ ಸೃಷ್ಟಿ ತರಬೇಕಾಗಿದೆ ಓನ್ಲಿ ಟು ಕ್ಯಾಟಗ್ರೀಸ್ ಡಿಡ್ ನಾಟ್ ಬ್ರಿಂಗ್ ಲೋವರಿ ಟು ಗಾಡ್ ದೇವರು ಸೃಷ್ಟಿ ಮಾಡಿದ ಎಲ್ಲದರಲ್ಲೂ ಎರಡು ಓನ್ಲಿ ಟೂ ಆಫ್ ಗಾಡ್ಸ್ ಕ್ರಿಯೇಷನ್ ಡಿಡ್ ನಾಟ್ ಬ್ರಿಂಗ್ ಗ್ಲೋರಿ ಟು ಗಾಡ್ ಎನಿ ಐಡಿಯಾ ಒನ್ ಇಸ್ ದ ಫಾಲನ್ ಏಂಜಲ್ಸ್ ಸೈಥಾನ ಲೂಸಿಫರ್ ಫಾಲನ್ ಏಂಜಲ್ಸ್ ಅವನು ಅವನ ಸಂಗಡಿಗರು ದೇ ಹ್ಯಾಡ್ ಅ ಟೆರಿಬಲ್ ಫಾಲ್ ಫ್ರಮ್ ಹೆವೆನ್ ಅವರು ದೇವದೂತ್ರಾಗಿದ್ದರು ಭಯಭಕ್ತಿಯಿಂದನೇ ದೇವ್ರ ಜೊತೆ ಇದ್ರು ಆದರೆ ಒಂದು ಹಂತದಲ್ಲಿ ಈ ಲೂಸಿಫರು ಅವನು ಕ್ವೈರಲ್ಲಿದ್ದ ಸ್ವರ್ಗದಲ್ಲಿ ಬಹಳ ಸುಂದರವಾದ ಸ್ವರ ಇದ್ದವನವನು ಬಹಳ ಒಂದು ಅದ್ಭುತನಾದ ದೇವದೂತ ಅವನು ಆದರೆ ಅವನ ಮನಸ್ಸಿನಲ್ಲಿ ಕೆಟ್ಟತನ ಹುಟ್ಕೊಳ್ತು ದಟ್ ರಿಬೆಲ್ಯಸ್ ಪ್ರೈಡ್ ಹುಟ್ಕೊಳ್ತು ದೇವರಂತ ದೇವರಂತಾಗಬಹುದು ನಾನು ಯಾಕೆ ಇವನ್ ಸಮಕ್ಕಾಗಬಾರ್ದು ಪರಲೋಕದಲ್ಲಿ ಇವ್ರು ಯಾಕೆ ಮೇಲಿರಬೇಕು ನಾವ್ಯಾಕೆ ದೇವದೂತರು ರೇಂಜಿಗೆ ಬರಬೇಕು ಅಂತ ಅವನಿಗೆ ರಿಬೆಲ್ಯಸ್ ಪ್ರೈಡ್ ಬಂದಾಗ

live for his glory and bring glory to his name. He rebellion, uh, prideful rebellion, then they don't bring glory to god. ah, saitana wagidu. adhe karana. if we are fallen in our life, if we are not properly settled in our life, if we are not happy in our life,

ನಮ್ಮನ್ನು ಬೇಕಾದ್ರೆ ಮಹಿಮೆ ರೆಡಿ ಇದ್ದೀವಿ ನಾನದು ನಾನಿದು ನನ್ನ ಇಂಟೆಲಿಜೆನ್ಸ್ ಇದು ನಾನು ಹೆಂಗೆ ಮಾಡ್ತಿದ್ದೀನಿ ನನ್ನನ್ನು ಎಷ್ಟು ಹೊಗಳ್ತಿದ್ದಾರೆ ಜನರು ನನಗೆ ಎಷ್ಟು ಐ ಕ್ಯೂ ಇದೆ ನನಗೆ ಎಷ್ಟು ನಾಲೆಜ್ ಇದೆ ಸೆಲ್ಫ್ ಗ್ಲೋರಿಫಿಕೇಷನ್ ನಮ್ಮನ್ನು ನಾವು ತುಂಬ ಹೊಗಳ್ಕೊತಾ ಇದ್ದೀವಿ ಆದರೆ ದೇವರನ್ನು ಮಹಿಮೆ ಪಡಿಸ್ತಾ ಇಲ್ಲ ಇಲ್ಲೇ ನಾವು ಬಿದ್ದು ಹೋಗೋದು ವಿ ಫಾಲ್ ಹಿಯರ್ ಮಿಸರೆಬಲಿ ಬಿಕಾಸ್ ಸೆಲ್ಫ್ ಗ್ಲೋರಿಫಿಕೇಷನ್ ಇಸ್ ಅ ಸೆನ್ ಇಟ್ ಇಸ್ ಬ್ಯಾಡ್ ಸತ್ಯವೇದ ಹೇಳುತ್ತದೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಾಣದೆ ಹೋಗಿದ್ದಾರೆ ಆಲ್ ಹಾವ್ ಸಿನ್ ಫಾಲಿನ್ ಶಾರ್ಟ್ ಆಫ್ ದ ಗ್ಲೋರಿ ಆಫ್ ಗಾಡ್ ಬ್ರಿಂಗಿಂಗ್ ಗ್ಲೋರಿ ಟು ಗಾಡ್ ಆಟ್ ಟು ಬಿ ದ ಸುಪ್ರೀಂ ಗೋಲ್ ಆಫ್ ಆರ್ ಲೈಫ್ಸ್ ಇಂದಿನ ಧ್ಯಾನದ ಮುಖ್ಯ ತಿರುಳು ಅಥವಾ ಬಾಟಮ್ ಲೈನ್ ಇಸ್ ಬ್ರಿಂಗಿಂಗ್ ಗ್ಲೋರಿ ಟು ಗಾಡ್ ಆಟ್ ಟು ಬಿ ದ ಸುಪ್ರೀಂ ಗೋಲ್ ಆಫ್ ಅವರ್ ಲೈಫ್ ನಮ್ಮ ಜೀವಿತದ ಸರ್ವಶ್ರೇಷ್ಠ ಗುರಿ ದೇವರಿಗೆ ಮಹಿಮೆ ತರುವಂತಹದ್ದಾಗಿರಬೇಕು ಸೊ ನಾಳೆಯ ದಿನ ಮುಂದುವರೆದ ಭಾಗ ಭಾಗ ಎರಡರಲ್ಲಿ ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಹೇಗೆ ಮಹಿಮೆ ತರಬಹುದು ಹೌ ಕ್ಯಾನ್ ವಿ ಬ್ರಿಂಗ್ ಗ್ಲೋರಿ ಟು ಗಾಡ್ ಆ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಫ್ ಬ್ರಿಂಗಿಂಗ್ ಗ್ಲೋರಿ ಟು ಗಾಡ್ ಇದನ್ನು ನಾವು ಧ್ಯಾನಿಸೋಣ ಲೆಟ್ ಆಸ್ ಬಿ

ಆ ಉದ್ದೇಶವೇ ದೇವರಿಗೆ ಮಹಿಮೆ ತರುವಂತಹದ್ದು ಎಂಬುದನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವಿತವನ್ನು ದೇವರಿಗೆ ಸಮರ್ಪಿಸಿಕೊಡೋಣ ಸರ್ವ ಸೃಷ್ಟಿಗೆ ನಾಯಕನು ನೀನೇ ಸ್ವಾಮಿ ಎಲ್ಲ ಸೃಷ್ಟಿಯಲ್ಲಿ ನಿನ್ನ ಮಹಿಮೆ ಪ್ರಕಟಗೊಳ್ಳುತ್ತದೆ ಸ್ವಾಮಿ ಸೃಷ್ಟಿಯ ವಸ್ತುಗಳು ನಿನಗಾಗಿ ನಿನ್ನ ಮಹಿಮೆಗಾಗಿ ಜೀವಿಸಬೇಕು ಎಂದು ಇಂದು ಧ್ಯಾನ ಮಾಡಿದ್ದೇವೆ ಸ್ವಾಮಿ ರಕ್ಷಕ ನಮ್ಮ ಜೀವಿತ ಒಂದು ಉದ್ದೇಶಪೂರಿತ ಜೀವಿತವಾಗಬೇಕಾದಲ್ಲಿ ನಾವು ನಿನಗೆ ಮಹಿಮೆ ತರುವಂತಹ ಮಕ್ಕಳಾಗಿ ಜೀವಿಸಬೇಕು ನಮ್ಮ ಜೀವಿತದಲ್ಲಿ ಒಂದು ಅಕಂಪ್ಲಿಷ್ಮೆಂಟ್ ಫುಲ್ಫಿಲ್ಮೆಂಟ್ ಅಥವಾ ಸ್ಯಾಟಿಸ್ಫೈಡ್ ಲೈಫ್ ನಮ್ಮದಾಗದಿದ್ದಲ್ಲಿ ನೀ ಕೊಟ್ಟಂಥ ಜೀವನವನ್ನು ನಾವು ಸುಂದರವಾಗಿ ನಿನ್ನ ಮಹಿಮೆಗಾಗಿ ನಿಭಾಯಿಸದಿದ್ದಲ್ಲಿ ನಮ್ಮ ಜೀವಿತ ವ್ಯರ್ಥ ಸ್ವಾಮಿ ಹಾಗೆ ನಿಭಾಯಿಸುವಂತಹ ಶಕ್ತಿಯನ್ನು ಯುಕ್ತಿಯನ್ನು ಸಾಮರ್ಥ್ಯವನ್ನು ಪವಿತ್ರಾತ್ಮನ ಮೂಲಕ ನಮಗೆ ಅನುಗ್ರಹಿಸಿಕೊಡು ಎಂದು ಬೇಡುತ್ತಾ ದೇವರೇ ನಮ್ಮ ಜೀವಿತ ನಿನ್ನ ಮಹಿಮೆಗಾಗಿ ನಿನ್ನ ಘನ ಮಾನ ಗೌರವಗಳಿಗಾಗಿ ಎಂದು ಹೇಳುತ್ತಾ ನಿನ್ನ ದಿವ್ಯ ಬಬಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ರಕ್ಷಕ ಆಮೇನ್ ಗೋಯಿಂಗ್ ಟು ದ ಡೇ ಹ್ಯಾವ್ ಎನ್ ಅಮೇಸಿಂಗ್ ಡೇ ಗಾಡ್ ಬ್ಲೆಸ್ ಯು